ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ವಾರ್ತೆಗಳಿಗೆ ಸ್ವಾಗತ ಮುಖ್ಯಾಂಶಗಳು ಮಾರಾಟಗಾರರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಸಮುದಪುರ ಪೊಲೀಸ್ ಠಾಣೆ ಈಗ ವಾರ್ತೆಗಳ ವಿವರ ಮೇ 10 ರಂದು 2023 ರ ರಾಜ್ಯ ವಿಧಾನಸಭಾ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ ಏಪ್ರಿಲ್ 13 ರಿಂದ 20 ರ ವರೆಗೆ ನಾಮಪತ್ರ ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ದಿನಾಂಕ 21 ರಂದು ನಾಮಪತ್ರಗಳ ಪರಿಶೀಲನೆ ಮಾಡಲಾಗುವುದು ಇನ್ನು 24 ರಂದು ನಾಮಪತ್ರ ಹಿಂಪಡೆಯಲು ಅವಕಾಶ ಕಲ್ಪಿಸಲಾಗಿದೆ अंश के संबंध विजयनगर विधानसभा क्षेत्र चुनावाधिकारी सिद्धरामेश्वर सुद्दिगोष्ठी में मे 10 नडेयलि विधानसभा चुनाव के सकल सिद्धते क्षेत्र 247 मतगटे मतदान नडेयलिदे चुनाव व्यवस्थित शांत सुमार 2000 सिब्बंदी नेमक सकल सिद्धते ಅಂದು 18 ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆ ತಪ್ಪದೆ ಮತ ಹಾಕಿ ಉತ್ತಮ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸಬೇಕೆಂದು ಮತದಾರರಲ್ಲಿ ಕರೆ ನೀಡಿದ್ದಾರೆ 90 ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಗೆ ಬೇಕಾದ ಎಲ್ಲಾ ಅಗತ್ಯ ಸಿದ್ಧತೆಗಳನ್ನು ಈಗ ಆಲ್ರೆಡಿ ಮಾಡ್ಕೊಂಡಿದ್ದೇವೆ ಒಟ್ಟು 247 ಮತಗಟ್ಟೆಗಳಲ್ಲಿ 248,000 मतदार ही नोंदणे मैं एप्रिल 20 नमें अंतिम मतदार पट्टी एषु जन मतदार तेज है सो वो 247 मतगटे एम एफ सौलभ्य कल ये रीति एम सीसी वैलेशन आगदे रीति व्यवस्थित चुनाव में तंडगळा सहयोग सुमार 2000 सिब्बंदी मैन पवर बल्के एलेक्षन पूर्व तयारी आलरेडी सो एला मतदार यदे रीति मतदान केंद्रदिंद मतदान वर्गे उलियदे मुंदिन तिंगळ 13ने तारीख 10 तारीखेनु चुनाव नडेयुत्तदे मुंदिन तिंगळ 10 चुनाव नडेयुत्तदे चुनाव दिनांक दिन एल्लरू मतदान के भागवहिसि हेच्चेच्चु मतदान माडि अंत ना ई मूलक केळ्कोळ्तेने 90 विजयनगर विधानसभा क्षेत्र में स्पर्धिसलु सचिव आनंद सिंग रवर पुत्र सिद्धार्थ सिंग रवरिगे टिकेट लभिसिदे ಈ ಹಿನ್ನೆಲೆಯಲ್ಲಿ ನಗರದಲ್ಲಿನ ಮಂದಿರ ಮಸೀದ್ ಹಾಗೂ ಚರ್ಚ್ಗಳಲ್ಲಿ ಪೂಜೆ ಸಲ್ಲಿಸಿದ ಸಿದ್ಧಾರ್ಥ ಸಿಂಗ್ ರವರು ದಿನಾಂಕ 13 ರಿಂದ ಚುನಾವಣಾ ಪ್ರಚಾರವನ್ನ ಪ್ರಾರಂಭಿಸಿದ್ದಾರೆ ಹೀಗೆ ದಿನಾಂಕ 13 ರಿಂದ ಚುನಾವಣಾ ಪ್ರಚಾರ ಪ್ರಾರಂಭಿಸಿರುವ ಸಿದ್ಧಾರ್ಥ ಸಿಂಗ್ ರವರು ಪ್ರಾರಂಭದಲ್ಲಿ ಮುಖ್ಯ ಬೀದಿಯಲ್ಲಿನ ವಡಕರಾಯ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳಿಂದ ಹಾರ ಹಾಕಿ ಆರತಿ ಬೆಳಗುವ ಮೂಲಕ ಸ್ವಾಗತಿಸಿಕೊಂಡರು Thank you.
ಬಳಿಕ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಲಕ್ಷ್ಮೀ ನಾರಾಯಣ ಭ್ಯಾಂ ಮಾತಾ ಭದ್ರಭ್ಯಾಂ ನಮಃ ಇಷ್ಟ ದೇವತಾ ಭ್ಯಾಂ ನಮಃ ಕುಲ ದೇವತಾ ಭ್ಯಾಂ ನಮಃ ರಾಮ ದೇವತಾ ಭ್ಯಾಂ ನಮಃ ಸ್ಥಾನ ದೇವತಾ ಭ್ಯಾಂ ನಮಃ ವಾಯು ದೇವತಾ ಭ್ಯಾಂ ನಮಃ ಸರ್ವ ದೇವ ಭ್ಯಾಂ ನಮಃ ಸರ್ವ ಭ್ಯಾಂ ರಾಮ ಭ್ಯಾಂ ನಮಃ ಓಂ ಕೇಶವಾಯ ನಮಃ ಶ್ರೀ ರಾಮಚಂದ್ರ ಪ್ರಭು ಮಹಾರಾಜ ಕೀ ಜಯ ಅಯೋಧ್ಯಾಧಿಪತಿ ಶ್ರೀ ರಾಮಚಂದ್ರ ದೊರೆತಾಗಿದೆ ಅದೇ ರೀತಿ ಗ್ರಾಮ ದೇವತೆ ಊರಮ್ಮ ದೇಗುಲ ಹಾಗೂ ಕೊಟ್ಟೂರು ಸ್ವಾಮಿ ಮಠಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಸಿದ್ಧಾರ್ಥ ಸಿಂಗ್ ಬಳಗ ಅಂತಾನೆ ಮಾಡ್ಕೊಂಡ್ಬಿಟ್ಟ ಅಭಿಮಾನಿ ಬಳಗ ಮೇನ್ ಬಜರ್ ಮೇನ್ ಬಜರ್ ಸ್ವಲ್ಪ ಹಿಂದಕ್ಕೆ ಇನ್ನು ಮುಖ್ಯ ಬೀದಿಯ ಪಾದುಗಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ದೊಡ್ಡ ದರ್ಗಾ ಮಸೀದ್ ಹಾಗೂ ಚರ್ಚ್ಗೆ ತೆರಳಿ ಪೂಜೆ ಸಲ್ಲಿಸಿ ಗೆಲುವಿಗಾಗಿ ಪ್ರಾರ್ಥಿಸಿದರು. غير المغضوب عليهم ولا الضالين بسم الله الرحمن الرحيم لا يستوي اصحاب النار اصحاب الجنه خشيه الله وتلك الامثال نضرب على الناس لعلهم يتفكرون والله الذي الرحمن الرحيم الله الذي لا اله الا هو الملك القدوس السلام المؤمن المقول والله الخالق البارئ المصبر له ما في السماوات وما في الارض وهو العظيم الذي بسم الله الرحمن الرحيم
अरे पाक पर्वाधिकारी आलम का साधा बंदा नवाजा बादशाह दिन हबीब सुनवरे करुणाइल अपने मुदस्समा पे नामदा ताजिदा मोमिनीन अवल मोमिनात वल मुस्लिमीन अवल मुस्लिमात अल अहयाई मिनहुम वल अमवात इन्नक खैरुन नासिरीन इन्न अल्लाह व मलाइकतहु यसल्लून अला नबी या अय्युहल लदीना आमनु सल्लु अलैहि व सल्लिमु तस्लीमा सुभान रब्बिका रब्बिल इज्जति अम्मा यसिफून व सलामुन अलल मुरसलीन। इन पटेल नगर बरुव अभयहस्त पंचमुखी प्राणदेवर देगुल के पूजे सल्लिसि प्रचार कार्यवन्न प्रारंभिसिदरु। हीगे इवरु होदल्लेल्ला पटाकि सिडिसि बृहदाकारद हार हाकि आरती बेळगुव मूलक स्वागतिसिकोळ्ळलायितु। Thank you।
ಆರ್ ಗವಿಯಪ್ಪನವರ ಕುಟುಂಬ ಮೂಲತಃ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಬಂದ ಕುಟುಂಬ ಆದರೆ ಹೆಚ್ ಆರ್ ಗವಿಯಪ್ಪನವರಿಗೆ ಈವರೆಗೂ ಕಾಂಗ್ರೆಸ್ ಟಿಕೆಟ್ ನೀಡದ ಕಾರಣದಿಂದಾಗಿ ಪಕ್ಷದಿಂದ ಬಂಡಾಯ ಎದ್ದು ಅಂಬಾಸಿಡರ್ ಕಾರ್ ಗುರುತಿನೊಂದಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದರು ಹೀಗೆ 2023 ರ ಚುನಾವಣೆಯಲ್ಲಿ ಗವಿಯಪ್ಪನವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿದ ಭಾಗವಾಗಿ ಬಿರುಸಿನ ಪ್ರಚಾರವನ್ನ ನಡೆಸುತ್ತಿದ್ದಾರೆ ಹೌದು 90 ವಿಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಗವಿಯಪ್ಪನವರು ಸೇರಿದಂತೆ ಒಟ್ಟು 5 ಜನ ಆಕಾಂಕ್ಷಿಗಳಿದ್ದರು ರಾಜ್ಯ ಹೈಕಮಾಂಡ್ನ ತೀರ್ಮಾನದಂತೆ ಮಾಜಿ ಶಾಸಕ ಹೆಚ್ ಆರ್ ಗವಿಯಪ್ಪನವರಿಗೆ ಕಾಂಗ್ರೆಸ್ ಟಿಕೆಟ್ ಘೋಷಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳನ್ನು ಒಮ್ಮತಕ್ಕೆ ಪಡೆದು ಕ್ಷೇತ್ರದಲ್ಲಿ ಸಂಚರಿಸಿ ಮತಯಾಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಹೀಗೆ ನಗರಸಭಾ ವ್ಯಾಪ್ತಿಗೆ ಬರುವ 1ನೇ ವಾರ್ಡ್ ಚಿತ್ತುವಾಡಿಗೆಯಲ್ಲಿ ಸಂಚರಿಸಿದ ಹೆಚ್ ಆರ್ ಗವಿಯಪ್ಪನವರು ಮತಯಾಚಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಹೆಚ್ಎನ್ಎಫ್ ಇಮಾಮ್ನಿಯಾಜಿರವರು ಹೆಚ್ ಆರ್ ಗವಿಯಪ್ಪನವರ ಪರವಾಗಿ ಮತಯಾಚಿಸಿದರು ಹಿಂಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪಕ್ಷ 138 ವರ್ಷದ ಇತಿಹಾಸದ ಪಕ್ಷ ಈ ಪಕ್ಷ ಬಡವರ ಕೂಲಿ ಕಾರ್ಮಿಕರ ದೀನ ರೈತರ ಅಲ್ಪಸಂಖ್ಯಾತರ ಎಸ್ಸಿ ಎಸ್ಟಿ ಜನಾಂಗದ ಬಡವರ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಿ ತಮ್ಗೆಲ್ಲ ಗೊತ್ತಿದೆ ಬಂಧುಗಳೇ ವರ್ಷ ಈಗೇನು 8 ವರ್ಷ ಆಯ್ತು ಮೋದಿ ಅವರು ಬಂದು ಮತ್ತೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಬಿಜೆಪಿ ಸರ್ಕಾರ ಬಂದು ಇವತ್ತು ಅವ್ರು ಏನ್ ಮಾಡಿದಾರ ಬೆಲೆ ಗಗನಕ್ಕೇರಿದೆ ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿ ಅಂದ್ರೆ ಮಹಿಳೆಯರು ಇಂದಿರಾ ಗಾಂಧಿ ಹುಕ್ಕಿನ ಮಹಿಳೆ ಹಾಗಾಗಿ ಬದಲಾವಣೆ ನಮ್ಮ ಕ್ಷೇತ್ರ ಈ ಸರ್ತಿ ಆಗ್ಬೇಕಂದ್ರೆ ನೀವೆಲ್ಲ ತಾಯಿಂದ್ರು ಮನಸ್ಸು ಮಾಡಿದ್ರೆ ಮಾತ್ರ ಬದಲಾವಣೆ ಆಗ್ತೈತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ ಇವತ್ತು ಬಿಜೆಪಿ ಅವರು ಬರ್ತಾರ ಬಹಳಷ್ಟು ಆಮಿಷವನ್ನು ಕೊಡ್ತಾರ ತಾವು ಹೋಯ್ತಲ್ಲ ಯಾವುದೇ ಆಮಿಷಕ್ಕೆ ಬಲಿ ಪಡದೆ ನಮ್ಮ ಪಕ್ಷದ ಅಸ್ತದ ಗುರುತು ನಮ್ಮ ಅಭ್ಯರ್ಥಿಯಾಗಿರುವ ಸಿಂಹಣ್ಣನವರಿಗೆ ನಾವು ಮಾಜಿ ಶಾಸಕರಾದ ಮನೆ 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 ನೀವೆಲ್ಲ ಕೆಲಸ ಮಾಡಬೇಕು ಇವತ್ತು ಕೇವಲ ಇವತ್ತು ಬಂದು ನೀವು ಇರೋದಲ್ಲ ಒಗ್ಗಟ್ಟಾಗಿ ಒಂದಾಗಿ ನಮ್ಮ ಕಾಂಗ್ರೆಸ್ ಪಕ್ಷ 23ನೇ ತಾರೀಕು ಏನು ಬರೋ ತಿಂಗಳ 10ನೇ ತಾರೀಕು ಮತದಾನ ಇದೆ 10ನೇ ತಾರೀಕು ಬೆಳಿಗ್ಗೆ ಐತಲ್ಲ ನೀವು 6 ಗಂಟೆಯಿಂದನೇ ಫಸ್ಟ್ 6 ಗಂಟೆಯಿಂದನೇ ನೀವು ಟೀ ಕುಡಿದು ಸೀದಾ ಹೋಗಿ ನಿಮ್ಮ ಮತವನ್ನು ಚಲಾಯಿಸಬೇಕು ಮಾಡ್ತೀರಾ ಯಾರೇನ್ ಬಂದ್ರೆ ಕೊಟ್ರೆ ತೋಳ್ರಿ ಮಾಡದ್ ಮಾತ್ರ ಅಸ್ತದ ಗುರುತಿಗೆ ಮಾಡ್ಬೇಕಂತೇಳಿ ನಿಮ್ಗೆಲ್ಲ ನಾನು ಮನವರಿಕೆ ಮಾಡ್ತೀನಿ
ಹೊಸಪೇಟೆ ನಗರಸಭೆಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಜಾಹೀರಾತು ನಾಮಫಲಕವನ್ನು ಅಳವಡಿಸಲಾಗಿತ್ತು. ರಸ್ತೆ ಮಧ್ಯದಲ್ಲಿ ಅಳವಡಿಸಿದ ಸ್ತಂಭಕ್ಕೆ ಆಗಿಂದಾಗ್ಗೆ ವಾಹನ ಡಿಕ್ಕಿ ಹೊಡೆಯುತ್ತಿದ್ದ ಭಾಗವಾಗಿ ಮಧ್ಯದ ಸ್ತಂಭವನ್ನು ಶಾಶ್ವತವಾಗಿ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಹೌದು, ನಗರಸಭೆಗೆ ಆದಾಯ ಬರಲೆಂಬ ಉದ್ದೇಶದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ರಸ್ತೆಗೆ ಅಡ್ಡಲಾಗಿ ಮೂರು ಸ್ತಂಭಗಳುಳ್ಳ ಜಾಹೀರಾತು ನಾಮಫಲಕ ಅಳವಡಿಸಲಾಗಿತ್ತು. ಕಳೆದೆರಡು ದಿನಗಳ ಹಿಂದೆ ಮಧ್ಯರಾತ್ರಿಯಲ್ಲಿ ಅಮಲಿನಲ್ಲಿ ಬೈಕ್ ಚಲಾಯಿಸುತ್ತಿದ್ದ ಚಾಲಕನನ್ನ ಬಚಾವ್ ಮಾಡುವ ಸಂದರ್ಭದಲ್ಲಿ ಲಾರಿ ರಸ್ತೆ ಮಧ್ಯದಲ್ಲಿನ ಜಾಹೀರಾತು ಕಂಬಕ್ಕೆ ಡಿಕ್ಕಿ ಹೊಡೆದ ಭಾಗವಾಗಿ ಸ್ತಂಭ ಎರಡು ತುಂಡುಗಳಾಗಿವೆ. ಇದಕ್ಕೂ ಮುನ್ನ ಕೆಲ ದಿನಗಳ ಹಿಂದೆ ಎರಡು ಮೂರು ಬಾರಿ ವಾಹನಗಳು ಕಂಬಕ್ಕೆ ಡಿಕ್ಕಿ ಹೊಡೆದ ಕಾರಣದಿಂದಾಗಿ ವೆಲ್ಡಿಂಗ್ ಮಾಡಿ ಮರುಜೋಡಣೆ ಮಾಡಲಾಗಿತ್ತು. ಆಗಿಂದಾಗ್ಗೆ ಈ ರೀತಿ ಅನಾಹುತಗಳು ಆಗದಿರಲಿ ಎಂಬ ಉದ್ದೇಶದಿಂದ ರಸ್ತೆ ಮಧ್ಯದಲ್ಲಿ ನಾಮಫಲಕಕ್ಕೆ ಅಳವಡಿಸಿದ ಸ್ತಂಭವನ್ನು ಶಾಶ್ವತವಾಗಿ ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಇನ್ನು ನಾಮಫಲಕದ ಮೇಲೆ ಹೆಚ್ಚುವರಿಯಾಗಿ ಅಳವಡಿಸಿದ್ದ ಕಬ್ಬಿಣದ ರಾಡ್ಗಳನ್ನು ವೆಲ್ಡಿಂಗ್ ಮಾಡಿ ಹೊರತೆಗೆಯುವ ಮೂಲಕ ನಾಮಫಲಕದ ಭಾರವನ್ನು ಕಡಿಮೆ ಮಾಡಲಾಗಿದೆ. ಹೊಸಪೇಟೆ ನಗರಸಭೆಯಿಂದ ನಗರದಲ್ಲಿ ಸ್ವಚ್ಛತೆ ಕಾಪಾಡುವಂತೆ ಜಾಗೃತಿ ಮೂಡಿಸಿಕೊಂಡು ಬರಲಾಗುತ್ತಿದೆ. ಆದರೆ ನಗರಸಭಾ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಾಗಿ ಕೆಲ ಏರಿಯಾಗಳಲ್ಲಿನ ಚರಂಡಿ ನೀರು ಸರಾಗವಾಗಿ ಮುಂದಕ್ಕೆ ಸಾಗದ ಹಿನ್ನೆಲೆಯಲ್ಲಿ ಸೊಳ್ಳೆಗಳ ಉತ್ಪನ್ನ ಕೇಂದ್ರಗಳಾಗಿ ರೋಗದ ಭೀತಿಯನ್ನ ತಂದೊಡ್ಡಿದಂತಾಗಿದೆ. ಹೌದು, ಸಂಡೂರು ರಸ್ತೆಯ ಬಲಬದಿಯಲ್ಲಿ ಬರುವ ವಿವೇಕಾನಂದ ನಗರದ ನಿವಾಸಿಗರು ಮಲಿನಗೊಂಡಿರುವ ಚರಂಡಿ ನೀರಿನ ದುರ್ನಾತದಲ್ಲಿ ಜೀವಿಸುತ್ತಿದ್ದಾರೆ. ಇಲ್ಲಿ ಸರ್ಕಾರಿ ಹಾಸ್ಟೆಲ್, ಸಂಸ್ಕೃತ ಪಾಠಶಾಲೆಯ ಹಿಂಬದಿ ಸಾಗುವ ಚರಂಡಿ ನೀರು ಸರಾಗವಾಗಿ ಮುಂದಕ್ಕೆ ಸಾಗದೆ ತಟಸ್ಥಗೊಂಡ ಭಾಗವಾಗಿ ದುರ್ನಾತ ಹರಡುತ್ತಿದೆ. ಜೊತೆಗೆ ಸೊಳ್ಳೆಗಳ ಉತ್ಪನ್ನ ಕೇಂದ್ರಗಳಾಗಿ ಈ ಭಾಗದ ಜನರಿಗೆ ರೋಗದ ಭೀತಿಯನ್ನ ಸೃಷ್ಟಿಸಿದಂತಾಗಿದೆ. ಅದೇ ರೀತಿ ಇಲ್ಲಿನ ಯುಜಿಡಿ ಪಿಟ್ಗಳು ತುಂಬಿ ಇದರಲ್ಲಿನ ಕಲುಷಿತ ನೀರು ಚರಂಡಿಗೆ ಸಾಗಿ ಬರುತ್ತಿದೆ. ಹಾಗಾಗಿ ಚರಂಡಿ ನೀರು ಸರಾಗವಾಗಿ ಸಾಗುವ ವ್ಯವಸ್ಥೆ ಮಾಡುವಂತೆ ನಗರಸಭೆಗೆ ತಿಳಿಸಲಾಗಿದೆ. ಆದರೆ ನಾಲ್ಕು ತಿಂಗಳಾದರೂ ಫಲಿತಾಂಶ ಮಾತ್ರ ಶೂನ್ಯವಾಗಿದೆ. ಅಧಿಕಾರಿಗಳು ಇತ್ತ ಗಮನ ಹರಿಸಿ ಆರೋಗ್ಯಕರ ವಾತಾವರಣ ಕಲ್ಪಿಸಿಕೊಡಬೇಕೆಂದು ಇಲ್ಲಿನ ನಿವಾಸಿಗರು ನಗರಸಭಾ ಅಧಿಕಾರಿಗಳಲ್ಲಿ ಕೋರಿಕೊಂಡಿದ್ದಾರೆ.
ಹೊಸಪೇಟೆ ವಿವೇಕಾನಂದ ನಗರ ಇಲ್ಲಿ ಭಾಳ ಗಲೀಜ್ ಇದು ಡ್ರೈನೇಜ್ ಎಲ್ಲ ಲೀಕೇಜ್ ಆಗಿದೆ ಆಮೇಲೆ ನೀರು ಎಲ್ಲ ಮುಂದುಗಡೆ ಹೋಗ್ತಾನೇ ಇಲ್ಲ ಆಮೇಲೆ ನಗರಸಭೆಗೆ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀವಿ ಅಲ್ಲಿ ಯಾರು ಆಕ್ಷನ್ ತಗೊಂತಾ ಇಲ್ಲ ಅದಕ್ಕೆ ಸಂಬಂಧದ ಅಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ವಿ ಅವರು ಯಾರೋ ಬಂದು ನೋಡ್ತೀನಿ ಅಂತ ಹೇಳಿದ್ರು ಇನ್ನೂವರೆಗೆ ಬಂದು ನೋಡ್ತಾ ಇಲ್ಲ ಇಲ್ಲಿ ನೋಡ್ರಿ ಹಿಂದುಗಡೆ ಸ್ಕೂಲ್ ಇದೆ ಹಾಸ್ಟೆಲ್ ಇದೆ ಸಂಸ್ಕೃತ ಹಾಸ್ಟೆಲ್ ಇದೆ ಹಾಸ್ಟೆಲ್ ಹುಡುಗರಿಗೂ ಈ ಚುಕ್ಕಾಡಿಯಿಂದ ಭಾಳ ತೊಂದರೆ ಆಗ್ತಾ ಇದೆ ಆಮೇಲೆ ಇಲ್ಲಿ ನಮಗೆ ಆಫೀಸಲ್ಲಿ ಭಾಳ ಸ್ಮೆಲ್ ಬರ್ತಾ ಇದೆ ಆಮೇಲೆ ಇದು ನೀರಂತೂ ಮುಂದೆ ಹೋಗ್ತಾ ಇಲ್ಲ ಇದಕ್ಕೇನಾದರೂ ಮಾಡಬೇಕಂತೇಳಿ ಹೇಳ್ತೀವಿ ನಗರಸಭೆಯವರು ಬಂದು ಏನಾದರೂ ಮಾಡಬೇಕು ಅಂತೇಳಿ ಕೇಳ್ಕೊಂತಾರೆ ಇದು ವಿವೇಕಾನಂದ ನಗರ ಅಂತಂದು ವಾರ್ಡು ಹೊಸಪೇಟೆಯಲ್ಲಿ ಇಲ್ಲಿ 4 ತಿಂಗಳಾಯಿತು ಡ್ರೈನೇಜ್ ವಾಟರ್ ಫುಲ್ಲು ತುಂಬಿ ಸ್ಮೆಲ್ ಬರ್ತಾ ಇದೆ ಇಲ್ಲಿ ಹಾಸ್ಟೆಲ್ ಇದೆ ಹಿಂದುಗಡೆ ಈ ಕಡೆ ಸಂಸ್ಕೃತ ಪಾಠಶಾಲಿದೆ ಮಳೆ ಬಂದು ನೀರು ಮಳೆಗಾಲ ನಿಂತಾಗಿಂದ ವಾಟರ್ ಇಲ್ಲೇ ಸ್ಟಾಕ್ ಆಗ್ತಿದ್ದಾವೆ ಡ್ರೈನೇಜ್ ಕೂಡ ಎಲ್ಲ ತುಂಬಿ ಇದರಲ್ಲೇ ಸ್ಟಾಕ್ ಆಗ್ತಾ ಇದೆ ಇಲ್ಲಿ ಸೊಳ್ಳೆ ಗಿಳೆ ಎಲ್ಲ ಭಾಳ ಬರ್ತಾಯಿದೆ 4 ತಿಂಗಳಾಯ್ತು ನಾವು ಕಂಪ್ಲೇಂಟ್ ಕೊಟ್ಟು ಯಾರು ಕೇರ್ ಮಾಡ್ತಾ ಇಲ್ಲ ಯಾರು ಏನು ಹೇಳ್ತಾ ಇಲ್ಲ ರೆಸ್ಪಾನ್ಸ್ ಮಾಡ್ತಿಲ್ಲ ತಕ್ಷಣ ಕೂಡಲೇ ಇದೇನೈತೆ ಕ್ಲೀನ್ ಮಾಡಿಸಿ ಮುಂದೆ ಈ ಥರ ನೀರು ನಿಂದಿರಲಾರ್ದಂಗೆ ಈ ಥರ ಡೈವರ್ಷನ್ ಆಗಂಗೆ ಎಲ್ಲ ಕ್ಲಿಯರೆನ್ಸ್ ಮಾಡಿ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಭಾಳ ತೊಂದರೆ ಆಗುತ್ತೆ ನಮಗೆ ಎಲ್ಲ ಸ್ಮೆಲ್ಲು ಮನೆಯಲ್ಲೇ 4 ತಿಂಗಳಾಯ್ತು ಇರೋಕ್ಕಾಗ್ತಾಯಿಲ್ಲ ಸ್ಮೆಲ್ ಬರ್ತಾಯಿದೆ ಮನೇಲಿ ಹುಡುಗರಿರ್ತವೆ ಡಿಸೀಸ್ ಎಲ್ಲ ಬರ್ತಾಯಿದ್ದಾವೆ ಇದರಿಂದ ಬರ್ತಾಯಿದ್ದಾವೆ ಕೂಡಲೇ ನಮಗೆ ಇದ್ರ ಬಗ್ಗೆ ಕ್ರಮ ತೊಗೊಂಡು ನಮಗೆ ಕ್ಲಿಯರ್ ಮಾಡಿ ಕೊಡಬೇಕು ದಯಮಾಡಿ ಏನೇ ಸರ್ ರಾತ್ರಿ ಟೈಮು ಸ್ಮೆಲ್ ಬರ್ತಿದೆ ಸೊಳ್ಳೆ ಕಾಟ ಭಾಳ ಮನೆಯಲ್ಲಿ ಸಮಸ್ಯೆ ಇದೆ ಸರ್ ಸ್ಮೆಲ್ಲೂ ಬರ್ತಿದೆ ಹಾಸ್ಟೆಲಿಂದೆ ಹುಡುಗರಿಗೂ ಇದ್ದಾರೆ ಸರ್ ಡೈಲಿ ಬಂದು ನಮಗೆ ಹೇಳ್ತಿದ್ದಾರೆ ಹೇಳಿದ್ರೂ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಟರೂ ಯಾರೂ ಸಮಯ ಕೇಳ್ತಾ ಇಲ್ಲ ಬಂದು ಇದು ಸ್ವಲ್ಪ ರೆಸ್ಪೆಕ್ಟ್ ತಗೋರಿ ಸರ್ ಕರೆಂಟ್ ಇದೆ ಸರ್ ಅದು ಕರೆಂಟು ಮಳೆಗಾಲದಲ್ಲಿ ಅವಾಗೆ ಪೋಲು ಬೆಂಡಾಗಿದೆ ಸರ್ ಮತ್ತೆ ಮಳೆಗಾಲದಲ್ಲಿ ಏನೋ ಬೀಳಕ್ಕೆ ಚಾನ್ಸಸ್ ಇದೆ ಅದೊಂದು ಸ್ವಲ್ಪ ಮಾಡಿಕೊಡಿ ಸರ್ ಈಗ ಅನಾಮಧೇಯ ಹೆಂಗಸಿನ ಶವದ ಕುರಿತು ಪ್ರಕಟಣೆ ಈ ಭಾವಚಿತ್ರದಲ್ಲಿರುವ ಸುಮಾರು 60-65 ವರ್ಷ ವಯೋಮಾನದ ಹೆಂಗಸಿನ ಶವವು ದಿನಾಂಕ 9ರಂದು ಕಮಲಾಪುರದ ಎಚ್ಪಿಸಿ ಬಳಿಯ ಪೋರ್ವೆ ಕಾಲುವೆಯಲ್ಲಿ ತೇಲಿಬಂದಿದೆ ಗುಲಾಬಿ ಬಣ್ಣದ ಬ್ಲೌಸ್ ತಿಳಿ ನೀಲಿ ಬಣ್ಣದ ಲಂಗ ಹಾಗೂ ಎರಡು ಕೈಗಳಲ್ಲಿ ಗಿಳಿ ಹಸಿರು ಬಣ್ಣದ ಬಳೆಗಳನ್ನು ಧರಿಸಿರುವುದು ಕಂಡುಬಂದಿದೆ ಮೃತದೇಹವನ್ನ ಜಲಚರಿಗಳು ಅಲ್ಲಲ್ಲಿ ತಿಂದಿವೆ ಹಣೆಯ ಮೇಲೆ ಅಚ್ಚೆಯ ಗುರುತು ಇರುವ ಈ ಅನಾಮಧೇಯ ಹೆಂಗಸಿನ ಶವವನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಕಮಲಾಪುರ ಪೊಲೀಸ್ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿ ಪಡೆಯಬಹುದಾಗಿದೆ ಇದೀಗ ಮತ್ತೊಂದು ಪೊಲೀಸ್ ಪ್ರಕಟಣೆ ಎಷ್ಟೇ ಹಳೆಯ ಬಂಗಾರವಿರಲಿ ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ ತಾಯಿ ನಿಮ್ಮ ಮೈ ಮೇಲೆ ಅದು ಹೊಲಸು ಬಿದ್ದಿದೆ ಇಲ್ಲಿ ತಾಯಿ ನಾನು ಪೊಲೀಸ್ ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ ಹಾಕಿ ಪರ್ಸ್ನಲ್ಲಿ ಇಡೋಣ ಅಲ್ಲೇ ಮುಂದ್ಗಡೆ ಆಗಿದೆ ಇತ್ತುಗಳು ತಾಯಿ ನಾನು ಬರ್ತೀನಿ ಈ ಕಡೆಯಿಂದ ಹೋಗಿ ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು
ಮತದಾರರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕಮಲಾಪುರ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.